Tango. ನೂತನವಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕೌಚ್ಬಾಳ್ ಅವರಿಗೆ ಮುದ್ದೇಬೆಳದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿಕೊಂಡು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಅವರ ಮಾತಿಗೆ ತಿರುಗೇಟು ನೀಡಿದ ಆರ್ ಎಸ್ ಪಾಟೀಲ್ ಕೌಚ್ಬಾಳ್ ಅವರು, ಬಿಜೆಪಿ ಮುಖಂಡರು ಹಾಗೂ ನಾಯಕರು ಹಾಗೂ ಪಕ್ಷದ ಬಗ್ಗೆ ನಿಮಗೆ ಮಾತನಾಡಲು ಯಾವುದೇ ರೀತಿಯ ಹಕ್ಕು ಇಲ್ಲ, ತಾವು ತಿಳಿದುಕೊಂಡು ಮಾತನಾಡಿ, ಇಲ್ಲವಾದ ಪಕ್ಷದಲ್ಲಿ ನಾನು ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ಎಂದು ಸವಾಲು ಹಾಕಿದರು. ಇಡೀ 130 ಕೋಟಿ ಜನ ಅನ್ನುವಂಥದ್ದನ್ನ ಗುರಿಯಾಗಿಟ್ಟುಕೊಂಡು ಅವರು ಆರಾಧಿಸುವಂಥದ್ದು 130 ಕೋಟಿ ಜನರನ್ನ. ಮತ್ತೆ ಭಾರತೀಯ ಜನತಾ ಪಕ್ಷ ಸಂವಿಧಾನವನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು, ಸಂವಿಧಾನವೇ ನಮ್ಮ ಧರ್ಮಗ್ರಂಥ ಅಂತ ಹೇಳಿರ್ತಕ್ಕಂಥದ್ದು, ಇಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಆಡಳಿತ ಮಾಡ್ತಕ್ಕಂತ ಒಂದು ಕೆಲಸ. ಹೀಗಾಗಿ ಇವತ್ತು ಕೇವಲ ಭಾರತ ಮಾತಲ್ಲ, ಇಡೀ ವಿಶ್ವ ಕೂಡ ಭಾರತ ಕಡೆ ನೋಡ್ತದೆ. ಅಂತ ಒಂದು ಆಡಳಿತ ಕೊಡ್ತಕ್ಕಂಥ ನಾಯಕರ ಬಗ್ಗೆ ಕೇವಲ ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಅಲ್ಲ, ಸಂವಿಧಾನದ ಪ್ರಚಾರ ಮಾಡ್ತಾ ಇದ್ದೀರಿ, ಸಂವಿಧಾನದ ಪ್ರಚಾರ ಮಾಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ. ಸಂವಿಧಾನದ ಬಗ್ಗೆ ಒಪ್ಕೊಂಡಿರ್ತಕ್ಕಂಥವ್ರು ಯಾವುದೇ ಒಂದು ಮಸೂದೆಯನ್ನು ತರಬೇಕಾದ್ರೆ, ಪಾರ್ಲಿಮೆಂಟ್ಗೆ ತಂದು ತರಬೇಕಾದ್ರೆ, 6 ತಿಂಗಳು ಇದೇ ಪೌರತ್ವ ಕಾಯ್ದೆ ತರಬೇಕಾದ್ರೆ 6 ತಿಂಗಳು ಮುಂಚಿತವಾಗಿ ಅದನ್ನು ಚರ್ಚೆಗೆ ಇಟ್ಟಿರ್ತಾರೆ. 6 ತಿಂಗಳು ಅದನ್ನು ಚರ್ಚೆಗೆ ಬಂದ ನಂತರ ಮಸೂದೆ ಆಗ್ತದೆ, ಮಸೂದೆ ಆದ ನಂತರ ರಾಷ್ಟ್ರಪತಿಗೆ ಹೋಗಿ ಅಂಕಿತ ಆಗ್ತದೆ, ಆದ ನಂತರ ಅದ ಕಾನೂನು ಜಾರಿ ಆಗ್ತದೆ. ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿ, ನಿಮ್ ಜೊತೆ ಚರ್ಚೆ ಬರ್ಲಿಕ್ಕೆ ನಾ ರೆಡಿ. ಸಿಎದ ಬಗ್ಗೆ ಏನ್ ಮಾತಾಡ್ತೀರಿ, ನೀವು ಎನ್ಪಿಆರ್ ಬಗ್ಗೆ ಏನ್ ಮಾತಾಡ್ತೀರಿ, ಇವತ್ತು ಎನ್ಆರ್ಸಿ ಬಗ್ಗೆ ಮಾತಾಡಕ್ ಹೋಗ್ತೀರಿ, ಅದರಲ್ಲಿ ಏನದಂತದ್ರ ಬಗ್ಗೆ ಅದ್ರ ಏನು ಹೇಳಂಗಿಲ್ಲ. ದಲಿತರಿಗೆ ಅನ್ಯಾಯ ಆಗ ಯಾವ ರೀತಿ ಅನ್ಯಾಯ ಆಗತ್ತೆ ಅನ್ನೋದು ಹೇಳಬೇಕಲ್ಲ. ಬರೇ ಉಡಾಫೆ ಮಾತಾಡ್ಕೊತ ಹೋಗೋದ್ರಿಂದ ದೇಶದ ಜನರ ಮನಸ್ಸನ್ನು ಕೆರಳಿಸತಕ್ಕಂಥ ಕೆಲಸ ಮಾಡೋದ್ರಿಂದ ದೇಶದ ಸಂವಿಧಾನದ ವಿಚಾರ ಮಾಡ್ತೀರಲ್ಲ, ನೀವು ಸಂವಿಧಾನಿಕ ಉದ್ಯೋಗ ಇರ್ತಕ್ಕಂಥವ್ರ ನಿಮ್ ಕಡೆಯಿಂದ ಇಂತ ನಿರೀಕ್ಷೆ ಮಾಡ್ಬೇಕ. ನಾವು 130 ಕೋಟಿ ಜನ ವಾಸ ಮಾಡತಕ್ಕಂತ ಭಾರತ, ಅನೇಕ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥದ್ದು ನಮಗೆ ನಮ್ಮದೇ ಆದಂತ ಇತಿಹಾಸ ದೇಶ, ಅನೇಕ ಸಮುದಾಯ ಭಾಷೆ ಎಲ್ಲವನ್ನು ಒಳಗೊಂಡು ಇರತಕ್ಕಂತ ಈ ರಾಷ್ಟ್ರವನ್ನ ಹೋಗಬೇಕಾದ್ರೆ ನಿಮ್ಮ ಸೈದ್ಧಾಂತಿಕ ವಿಚಾರಗಳನ್ನ ಇಟ್ಟುಕೊಂಡು ನೀವು ಹೋರಾಟ ಮಾಡ್ರಿ. ಅದರಿಂದ ನೀವು ಜನರನ್ನ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ, ಎರಡು ಚುನಾವಣೆಗೆ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ನಮ್ಮ ಪಕ್ಷ ಯಾವಾಗಲೂ ನಾವು ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥ ತತ್ವದೊಳಗೆ ಬೆಳೆದಿರ್ತಕ್ಕಂಥವ್ರು. ದೇಶದ ಹಿತ ಕಾಯ್ಬೇಕನ್ನೋದು ಅದರೊಳಗೆ, ಆ ದೇಶದ ಹಿತ ಅಂತಂದ್ರೆ ಆ ದೇಶದೊಳಗೆ ಇರ್ತಕ್ಕಂಥ ಎಲ್ಲ ಸಮುದಾಯಗಳು, ಇವತ್ತು ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಯಾವ ಜನಾಂಗಕ್ಕೂ ಇದರಿಂದ ಏನು ಅನ್ಯಾಯ ಇಲ್ಲ, ಯಾವ ತೊಂದರೆ ಇಲ್ಲ. ಅಕಸ್ಮಾತ್ ಒಂದು ತೊಂದರೆ ಯಾಕಂತಂದ್ರೆ ಎಲ್ಲರೂ ಅದಕ್ಕೆ ಹೋರಾಟಕ್ಕೆ ತಯಾರಾದ, ನಾವೆಲ್ಲರೂ ಒಳಗೊಂಡಿವಿ, ಎಲ್ಲರೂ ಒಂದು ಸಹೋದರತ್ವ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಪೌರತ್ವ ಕಾಯ್ದೆಯಲ್ಲಿ ಏನು ದೋಷ ಇದ್ದೇ ಇಲ್ಲ ಅಂತಂದಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ದೇಶಾದ್ಯಂತ ಆಗ್ತಾ ಇರಲಿಲ್ಲ, ಅದು ಯಾಕೆ ಪ್ರತಿಭಟನೆ ಆಗ್ತಾ ಇದೆ? ತಪ್ಪು ಗೊತ್ತು ಸರ್, ಇಡೀ ದೇಶದೊಳಗೆ ಬಿಜೆಪಿ ಸರ್ಕಾರ ಇದ್ದಂತ ರಾಜ್ಯಗಳ ನಮಗೂ ಏನಂತ ಅನ್ನೋದ್ರ ಬಗ್ಗೆ ಒಂದು ವಿಚಾರ. ಕೆಲವೊಂದು ರಾಜ್ಯಗಳದೊಳಗೆ ಇರಬಹುದು, ಸ್ವತಃ ಮುಖ್ಯಮಂತ್ರಿ ಆದಂತರ ಬೀದಿಗೆ ಬಂದು ಹೋರಾಟ ಮಾಡ್ತೇನೆ ಅಂತ, ಅವರಿಗೆ ಬರೋ ದಿನದಲ್ಲಿ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ.